ವಿ ಸುಮಂಗಲ, ಕನ್ನಡ ನಾಡಿನ ಶಿಕ್ಷಣ ಇಲಾಖೆ ಹಿರಿಯ ಪ್ರಮುಖ ಅಧಿಕಾರಿ, ದಕ್ಷತೆಗೆ ಹೆಸರುವಾಸಿ. ರಾಮನಗರವನ್ನು ಕರ್ಮಭೂಮಿಯಾಗಿ ಮಾಡಿಕೊಂಡು ತಳಮಟ್ಟದಿಂದ ಬೆಳೆದ ಹೆಣ್ಣುಮಗಳು, ನೇರ ನುಡಿ ಖಡಕ್ ವರ್ತನೆ, ತಮಗೆ ಬೇಕಾದ ತಂಡವನ್ನು ಹೆಕ್ಕಿ ತೆಗೆದು ಅವರನ್ನು ಕಟ್ಟಿಕೊಂಡು ಅತ್ಯುತ್ತಮ ಕೆಲಸ ತೆಗೆಯುವ ಲೀಡರ್, ಶಿಕ್ಷಣ ಇಲಾಖೆಯ ಎಲ್ಲ ಮಗ್ಗುಲುಗಳಲ್ಲಿ ದುಡಿದ ಅಪಾರ ಅನುಭವಿ. ಅವರು ಅಲಂಕರಿಸಿದ ಹುದ್ದೆಗಳು ಹಲವಾರು: ಮುಖ್ಯ ಶಿಕ್ಷಕಿ, ಹಿರಿಯ ಸಹಾಯಕ ನಿರ್ದೇಶಕಿ, ಡೆಪ್ಯೂಟಿ ಡೈರೆಕ್ಟರ್ ಫಾರ್ ಡೆವಲಪ್ಮೆಂಟ್, ಎಜುಕೇಷನ್ ಆಫೀಸರ್, ಆಡಳಿತ ಉಪನಿರ್ದೇಶಕರು, ಬಿಸಿಯೂಟದ ಜಂಟಿ ನಿರ್ದೇಶಕರು, ಈಗ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರು, ಜೊತೆಗೆ ಕರ್ನಾಟಕ ಶಿಕ್ಷಣ ಗುಣಮಟ್ಟ ನಿರ್ಧರಿಸುವ ಸಂಸ್ಥೆಯ ಕರ್ನಾಟಕ ಸ್ಟೇಟ್ ಕ್ವಾಲಿಟಿ ಆ್ಯಂಡ್ ಅಸೆಸ್ಮೆಂಟ್ ಕೌನ್ಸಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕರು. ಮಧ್ಯಾಹ್ನದ ಬಿಸಿಯೂಟವನ್ನು ರಾಜ್ಯದ ಮೂಲೆ ಮೂಲೆಗೆ ತಲುಪಿಸಿದ್ದು ಇವರ ವೃತ್ತಿ ಜೀವನದ ಲ್ಯಾಂಡ್ಮಾರ್ಕ್. ಒಂದೇ ಒಂದು ರೂಪಾಯಿ ಖರ್ಚು ಇಲ್ಲದಂತೆ ಇರುವ ಸಿಬ್ಬಂದಿ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಇಡೀ ಪರೀಕ್ಷಾ ಮಂಡಳಿಯನ್ನು ಡಿಜಿಟಲ್ ಇಂಡಿಯಾಗೆ ಮಾದರಿಯಾಗುವಂತೆ ಮಾಡಿದ ಯೋಜನೆಗಾರ್ಥಿ, ದೂರದೃಷ್ಟಿಯ ಆಡಳಿತಗಾರ್ಥಿ. ಮಂಡಳಿಗೆ 50 ಕೋಟಿ ರು ಉಳಿಸಿದ ದಕ್ಷತೆ ಇವರ ಕಾರ್ಯವೈಖರಿ. ಸಂಕಷ್ಟದ ದಿನಗಳಲ್ಲಿ ಮಂಡಳಿಯಲ್ಲೇ ಹಗಲು ರಾತ್ರಿ ಎನ್ನದೆ ಕಾವಲು ಕಾದು ಕುಳಿತು ಹೊಸ ರೂಪ ನೀಡಿದ ಲೇಡಿ ಐಕಾನ್. ಬರೀ ಮುಖ ಗಂಟು ಹಾಕೊಂಡಿರೋ ಆಫೀಸರ್ ಇವರಲ್ಲ ಅನ್ನೋ ಹಾಗೆ ತಮ್ಮ ಜೀವನ, ಅವರ ಆಸಕ್ತಿ, ಇಷ್ಟಗಳು ಎಲ್ಲವನ್ನ ಇದೇ ಮೊದಲ ಬಾರಿಗೆ ಸಿಯಾನ್ ಚಾನೆಲ್ ಮುಂದೆ ತೆರೆದಿಟ್ಟಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು 3 ಬಗೆಯ ಅಡುಗೆ ಮುಗಿಸಿ ಸಂಸಾರ ಮಾಡಿ ಆಫೀಸ್ಗೆ ಬಂದರೆ ಅಲ್ಲಿ ಪವರ್ಫುಲ್ ಆಫೀಸರ್. ನೋಡಿ ಒಮ್ಮೆ ಇವರ ಜೀವನ. ಸಿಯಾನ್ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು. ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮೊಂದಿಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಾದ ವಿ ಸುಮಂಗ್ಲಾ ಅವರು ನಮ್ಮ ಜೊತೆ ಇದ್ದಾರೆ. ಸುಮಂಗ್ಲಾ ಮೇಡಮ್, ಅವರು ಮನೆ ಹಾಗೂ ಕುಟುಂಬವನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಎರಡೂ ಕಡೆಯೂ ಸವಾಲುಗಳಿರ್ತವೆ, ಆ ಸವಾಲುಗಳನ್ನು ಹೇಗೆ ನಿಭಾಯಿಸ್ತಾರೆ, ಆ ನಿಭಾಯಿಸುವ ಮೂಲಕ ಕಚೇರಿ ಹಾಗೂ ಮನೆಗೆ ಹೇಗೆ ಒಂದು ನ್ಯಾಯವನ್ನು ಒದಗಿಸ್ತಾರೆ ಅಂತ ಹೇಳಿ ಅವರ ಮಾತುಗಳೆಲ್ಲ ಕೇಳೋಣ. ಮೇಡಮ್ ಹೇಳಿ, ಹೇಗೆ ಕಚೇರಿಯಲ್ಲೂ ಹಲವು ಸವಾಲುಗಳಿರ್ತವೆ, ಮನೆಯಲ್ಲೂ ಒಂದು ಅಷ್ಟು ನಿರ್ವಹಣೆ, ನಿಮ್ಮ ಗೃಹಿಣಿಯ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ, ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀರಾ? ನಮಸ್ಕಾರ. ಕಳೆದ 3 ವರ್ಷದಿಂದ ನಾನು ಮಂಡಳಿಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಫ್ಕೋರ್ಸ್, ನೀವು ಹೇಳುವ ಹಾಗೆ ದುಡಿಯುವಂಥ ಮಹಿಳೆಗೆ ಮನೆಯಲ್ಲೂ ಕೂಡ ನಿಭಾಯಿಸಬೇಕು, ಹಾಗೆ ಕಚೇರಿಯಲ್ಲೂ ಕೂಡ ನಿಭಾಯಿಸಬೇಕಾಗಿರುತ್ತೆ ಕೆಲಸಗಳನ್ನ. ಎರಡೂ ಕಡೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೆ ಮನೆ ಮಂದಿಯ ಸಹಕಾರನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ತುಂಬ ಅದೃಷ್ಟಶಾಲಿ ಅಂತ ಹೇಳಬೇಕು. ಯಾಕೆಂದರೆ ಅಫ್ಕೋರ್ಸ್ ಮೈ ಹಸ್ಬೆಂಡ್ ಈಸ್ ಆಲ್ಸೋ ವರ್ಕಿಂಗ್ ಆ್ಯಸ್ ಯು ನೋ ಬೆಂಗಳೂರಂಥ ಶಹರದಲ್ಲಿ ಇಬ್ಬರು ಕೂಡ ಎಂಪ್ಲಾಯೀಸ್ ಇದ್ದೇ ಇರ್ತೀವಿ. ನನ್ನ ಹಸ್ಬೆಂಡು ಕೂಡ ಡೆಪ್ಯೂಟಿ ಡೈರೆಕ್ಟರಾಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ನನ್ನ ಮಗನು ಕೂಡ ಓದ್ತಾ ಇದ್ದಾನೆ. ಸೊ ಇವರಿಬ್ಬರ ಅವಶ್ಯಕತೆಗಳನ್ನು ನೋಡಿಕೊಂಡು ಹಾಗೆ ಕೆಲಸವನ್ನು ತೂಗಿಸ್ಕೊಂಡು ಹೋಗುವಂಥದ್ದು ಒಂದು ಸವಾಲೇ ಸರಿ. ಬಟ್ ಈ ದೃಷ್ಟಿಯಲ್ಲಿ ನನಗೆ ಮನೆಯವರ ಸಹಕಾರ 100% ಇದೆ. ಹಾಗಾಗಿ ನನಗೆ ಅದು ಸವಾಲು ಅನ್ನೋದಕ್ಕಿಂತ ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಇನ್ ಮೈ ಕಿಚನ್ ಆಲ್ಸೋ, ಈವನ್ ಇನ್ ಮೈ ಆಫೀಸ್ ಆಲ್ಸೋ. ಈಗ ಮಹಿಳೆಗೆ ಒಂದು ಒಂದು ಕಚೇರಿಯಲ್ಲಿ ಹೈ ಪೋಸ್ಟಲ್ಲಿದ್ದೀರಾ, ಕೆಲವು ಸಾರಿ ಮಹಿಳೆ ವಿಚಾರವನ್ನೇ ನಾವೇನು ತಗೊಳ್ಳೋದು ಅನ್ನೋ ಥರ ಒಂದು ವಾತಾವರಣನೂ ಸೃಷ್ಟಿಯಾಗ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಅದರಲ್ಲೂ 8.5 ಲಕ್ಷ ಮಕ್ಕಳ ಒಂದು ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ, ಅದನ್ನು ಸೂಕ್ಷ್ಮವಾದ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ಎಲ್ಲರನ್ನೂ ಒಗ್ಗೂಡಿಸಿ ಕೆಲಸ ಮಾಡೋವಂಥ ವ್ಯವಸ್ಥೆ ಮಾಡ್ತೀರಾ? ಅಫ್ಕೋರ್ಸ್, 8.5 ಲ್ಯಾಕ್ ಚಿಲ್ಡ್ರನ್ನು ಪ್ರತಿ ವರ್ಷ ಅಂದಾಜು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸುವಂಥದ್ದು ಪೂರ್ವಭಾವಿ ಸಿದ್ಧತೆಗಳು, ಇಡೀ ರಾಜ್ಯದ ಎಲ್ಲ ಉಪನಿರ್ದೇಶಕರ ಕಚೇರಿ, ಬಿ ಒ ಕಚೇರಿಗಳ ಜೊತೆಗೆ ಸಮನ್ವಯ ಸಾಧಿಸುವಂಥದ್ದು, ಫೀಲ್ಡ್ ಲೆವೆಲ್ ಸ್ಟಾಫ್ ಜೊತೆಗೆ ಸಮನ್ವಯನ ಸಾಧಿಸೋದು, ನಿಖರವಾದ ಮಾಹಿತಿಗಳನ್ನ ಇನ್ ಟೈಮಲ್ಲಿ ಪಡೆಯುವಂಥದ್ದು, ಇವೆಲ್ಲವೂ ಕೂಡ ಒಂದು ಮತ್ತು ಇದು ಟೈಮ್ ಬೌಂಡ್ ಪ್ರೋಗ್ರಾಮ್ ನಮ್ಮದು. ಇವತ್ತಿಲ್ಲ ನಾಳೆ ಮಾಡ್ಬೋದು ಅಂತ ಹೇಳಿ ಮಾಡಲಿಕ್ಕಾಗಲ್ಲ. ಪರೀಕ್ಷೆ ಅನ್ನೋದು ಬಹಳ ಜವಾಬ್ದಾರಿಯುತವಾದಂಥ ಕೆಲಸ. ಸೊ ಇಂಥದ್ರಲ್ಲಿ ನಮ್ಮ ಮಂಡಳಿನಲ್ಲಿ ನಮ್ಮ ಕಚೇರಿಯಲ್ಲಿ 200 ಜನ ನೌಕರರು, ಬೇರೆ ಬೇರೆ ಲೆವೆಲ್ನ ಹಂತದ ಅಧಿಕಾರಿಗಳು, ನೌಕರ ಸಿಬ್ಬಂದಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ.
ಹಾಗೆ 34 ಜಿಲ್ಲೆಗಳಲ್ಲಿರುವಂಥ ಉಪನಿರ್ದೇಶಕರ ಕಚೇರಿ ಅವರ ಸಿಬ್ಬಂದಿ, 204 ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿರುವಂಥ ಸಿಬ್ಬಂದಿ ಇವರೆಲ್ಲರ ಜೊತೆಗೂ ನಾವು ಸಮನ್ವಯವನ್ನು ಸಾಧಿಸಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಮತ್ತು ನಮ್ಮ ಬಹಳಷ್ಟು ಕೆಲಸಗಳು ಆನ್ಲೈನಲ್ಲಿ ಆಗ್ಬಿಡೋದ್ರಿಂದ ನಮಗೆ ಅಂತಹ ಒತ್ತಡ ನಿರ್ಮಾಣ ಆಗ್ತಾ ಇಲ್ಲ. ಮಕ್ಕಳ ರಿಜಿಸ್ಟ್ರೇಷನ್ ಇರ್ಬೋದು, 8.5 ಲಕ್ಷ ಮಕ್ಕಳು, ಏನು 14,000 ಸರಿಸುಮಾರು 14,889 ಶಾಲೆಗಳು ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಏಡೆಡ್ ಅನ್ಏಡೆಡ್ ಶಾಲೆಗಳ ಮಕ್ಕಳನ್ನು ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ಶಾಲಾ ಮುಖ್ಯ ಶಿಕ್ಷಕರ ಕೆಲಸ ಆಗಿರುತ್ತೆ. ನಮ್ಮ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವರು ರಿಜಿಸ್ಟರ್ ಮಾಡ್ತಾರೆ. ಮೊದಲೆಲ್ಲೂ 2017 ಹಿಂದೆ ಎಲ್ಲವೂ ಕೂಡ ಮ್ಯಾನ್ಯುಯಲ್ಲಾಗಿ ನಡೀತಾ ಇತ್ತು. ಆವಾಗ ಬಹಳಷ್ಟು ಶ್ರಮ, ಬಹಳಷ್ಟು ಸಮಯ, ಬಹಳಷ್ಟು ಸಿಬ್ಬಂದಿಯನ್ನು ಬೇಡ್ತಾ ಇತ್ತು. ಆದರೆ ಈಗ ಕಳೆದ 2-3 ವರ್ಷದಿಂದ ಮಂಡಳಿಯ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಆನ್ಲೈನ್ ಡಿಜಿಟಲೈಸ್ ಆಗಿಬಿಟ್ಟಿರೋದ್ರಿಂದ ನಮಗೆ ಇದನ್ನು ನಿಭಾಯಿಸಲಿಕ್ಕೆ ಬಹಳ ಸುಲಭ ಆಗ್ತಾ ಇದೆ. NIC ಸಹಕಾರದೊಂದಿಗೆ ನಮ್ಮ ಕಂಪ್ಯೂಟರ್ ಸೆಕ್ಷನ್ ಅವರ ನುರಿತ ಏನು ಪ್ರೋಗ್ರಾಮರ್ಸ್ಗಳಿದ್ದಾರೆ, ಆಫೀಸರ್ಸ್ಗಳಿದ್ದಾರೆ. ಸೊ ಇವರೆಲ್ಲರೂ ಒಂದು ಟೀಮ್ ವರ್ಕಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಪರೀಕ್ಷೆಗೆ ಸಂಬಂಧಿಸಿದಂಥ ಎಲ್ಲ ಕೆಲಸವೂ ಕೂಡ ಡಿಜಿಟಲೈಸ್ ಆಗಿಬಿಟ್ಟಿದೆ ಈಗ. ಹಾಗಾಗಿ ಬಹಳ ಸುಲಭವಾಗಿ ನಾವು ಇದನ್ನು ಆ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಬಹಳ ಸುಲಭವಾಗಿ ನಿರ್ವಹಿಸ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಸಂದರ್ಭವೂ, ಪ್ರತಿಯೊಂದು ಏನು ಕೆಲಸವೂ ಕೂಡ ಒಂಥರ ಚಾಲೆಂಜಿಂಗ್ ಆಗಿ ತೊಗೊಂಡು ನಾವು ಮಾಡ್ತಾ ಇರೋದ್ರಿಂದ ನಮಗೆ ಇದು ಪ್ರೆಷರ್ ಅಂತ ಅನಿಸಲ್ಲ. ಈಗ ಎಲ್ಲ ಪ್ಲೆಷರ್ ಎಲ್ಲ ಸಾಧಕರಿಗೂ 24 hours ಇರುತ್ತೆ. ಈಗ ನೀವು ಮನೆ ಹಾಗೂ ಕಚೇರಿ ಇದಕ್ಕೆ ಎರಡು ಟೈಮ್ ಡಿವೈಡ್ ಮಾಡ್ಕೊಳ್ತೀರಾ? ಅಫ್ಕೋರ್ಸ್, ಬೆಳಿಗ್ಗೆ ಸಾಧಾರಣ ನನ್ನ ದಿನಚರಿ ಒಂದು 5-5:30 ಪ್ರಾರಂಭ ಆಗ್ತದೆ. ಒಂದು ಅರ್ಧ ಗಂಟೆ ಒಂದು ಮಾರ್ನಿಂಗ್ ವಾಕ್ ಮಾಡಿ, 40 minutes ಮಾರ್ನಿಂಗ್ ವಾಕ್ ಮಾಡಿ ಮನೆಗೆ ಬಂದು ಎಲ್ಲ ಅಡುಗೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡುವಂಥದ್ದು, ಮತ್ತು 3 ಜನಕ್ಕೆ ಬಾಕ್ಸ್ ಎಲ್ಲ ಪ್ಯಾಕ್ ಆಗಬೇಕು. ಆ್ಯಸ್ ಯು ನೋ, ಮನೆಯ ಊಟ ತುಂಬ ಪ್ರೆಷಿಯಸ್, ಹಾಗಾಗಿ ನಾವು ಯಾರು ಕೂಡ ಮನೆ ಊಟನ ಮಿಸ್ ಮಾಡೋದಿಲ್ಲ. ಹೊರಗಡೆ ಊಟಕ್ಕೆ ಹೋಗೋದು ಬಹಳ ಅಪರೂಪವಾದಂಥ ಸಂದರ್ಭ. ಹಾಗಾಗಿ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮತ್ತು ಮಧ್ಯಾಹ್ನ ಲಂಚ್ಗೆಲ್ಲ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಸಾಧಾರಣ 8:30-9 ಗಂಟೆಗೆ ಎಲ್ಲರೂ ಮನೆ ಬಿಟ್ಬಿಡ್ತೀವಿ. ಮತ್ತು ರಾತ್ರಿ ಮನೆಗೆ ಸೇರೋದು 8-8:30 ಆಗುತ್ತೆ. ಬಂದು ಮತ್ತೆ ರಾತ್ರಿಗೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಊಟ ಮಾಡಿ ಐ ವಿಲ್ ಗೋ ಟು ಅ ಬೆಡ್ ವೆರಿ ಅರ್ಲಿ, 9:30-10:00 ನಾನು ಮಲಗಿಬಿಡ್ತೀನಿ. ಅಷ್ಟರೊಳಗೆ ಇದೆ 9:30-10 ಅಷ್ಟೊತ್ತಿಗೆ ನಾನು ಆಫೀಸಿಗೆ ರೀಚ್ ಆದರೆ, ಕೆಲವು ಸಂದರ್ಭದಲ್ಲಿ ರಾತ್ರಿ 8:30-9:00 ಆಫೀಸಲ್ಲಿ ಇರುವಂಥ ಸಂದರ್ಭ ಬರುತ್ತೆ. ಅಂಥ ಸಂದರ್ಭ ಮುಂಚಿತವಾಗಿ ಫೋನ್ ಮಾಡಿ, ಯಾರು ಮನೆಗೆ ಬೇಗ ಹೋಗ್ತೀವೋ, ನನ್ನ ಮಗ ಬೇಗ ಹೋಗ್ಬೋದು ಅಥವಾ ನನ್ನ ಹಸ್ಬೆಂಡ್ ಬೇಗ ಹೋಗ್ಬೋದು. ಸೊ ವೀಲ್ ಶೇರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೈಟ್ ಇದನ್ನೆಲ್ಲ ಮಾಡುವಂಥದ್ದನ್ನು ನಾವು ಹಂಚ್ಕೊಂಡು ಕೆಲಸ ಮಾಡ್ತೀವಿ. ಹಾಗಾಗಿ ನನಗೇನಷ್ಟು ಒಂಥರ ಒತ್ತಡ ಅಂತ ಅನಿಸಲ್ಲ ನಿಭಾಯಿಸುವಂಥದ್ದು. ಈಗ ನೀವು ಮನೇಲಿ ಹೋದ್ಮೇಲೂ ಕೆಲವು ಸರಿ ಜವಾಬ್ದಾರಿಗಳನ್ನ ಮುಂದುವರಿಸ್ಬೇಕಾಗ್ತದೆ, ಜೊತೆಗೆ ನೀವು ಒಬ್ಬರು ತಾಯಿ ಸಹ. ನೀವು ಮಗು ಚಿಕ್ಕವರಿದ್ದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ರಿ? ಯಾಕಂದ್ರೆ ಈಗ ಮಗು ದೊಡ್ಡದಾಗಿದೆ, ನೀವು ಹೇಳಿದ್ದೆಲ್ಲ ಶೇರ್ ಮಾಡ್ತಿದ್ದೀರಾ. ಆ ಸಂದರ್ಭದಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ಸವಾಲಾಗಿತ್ತು. ಆ ಸಂದರ್ಭದಲ್ಲಿ ನೀವು ಹೇಗೆ ನಿರ್ವಹಿಸಿದ್ರಿ? ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು HM ಆಗಿದ್ದಿಂದ, ಕ್ಲಾಸ್ 2 ಪೋಸ್ಟಿಂದ ಶುರು ಮಾಡಿದ್ದು. ಅಫ್ಕೋರ್ಸ್ ಮಗು ಅವಾಗ ಬಹಳ ಚಿಕ್ಕದಿತ್ತು, ಆ್ಯಸ್ ಯು ನೋ ಕ್ರೀಚಲ್ಲಿ ಇರ್ತಾ ಇದ್ದ. ಸೊ ಅವನು ಶಾಲೆಗೆ ಹೋದ್ಮೇಲೆ ಅಪ್ ಟು ಏನು 1st standard ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಹಾಫ್ ಡೇ ಕ್ಲಾಸಸ್ ಇದ್ದಿದ್ದರಿಂದ ಇನ್ನೊಂದು 1/2 ದಿನ ಅವನು ಕ್ರೀಚಲ್ಲಿ ಇರ್ತಿದ್ದ. ನಂತರ ನಾನು ಕೆಲಸ ಮುಗಿಸ್ಕೊಂಡು ಹೋಗಿ ಮಗುನ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಆ ನಂತರ ನಮ್ಮ ಅತ್ತೆಯವ್ರ ಸಹಾಯ ನನಗೆ ಬಹಳ ಸಿಗ್ತಾ ಇತ್ತು. ಅವರು ಶಾಲೆಯಿಂದ ಬಂದ ತಕ್ಷಣ ಮಗುನ ಅವ್ರು ನೋಡ್ಕೊಳ್ತಾ ಇದ್ರು. ಅಪ್ ಟು 7th standard ನಮ್ಮ ಅತ್ತೆನೇ ನನ್ನ ಮಗುನ ನೋಡ್ಕೊಳ್ತಿದ್ರು. ಸ್ಕೂಲಿಂದ ಬಂದಮೇಲೆ ಮಾಡಿದ್ರೆ ಅವನಿಗೆ ಊಟ ಗೀಟ ಮಾಡಿಸೋದು, ಮಟ್ಟೋದು, ಆಟ ಕಳಿಸೋದು, ಮತ್ತೆ ಮನೆಗೆ ಕರ್ಕೊಂಡು ಬಂದು ನಾನು ಬರುವವರೆಗೆ ಅವನಿಗೆ ಕೈಕಾಲು ಮುಖ ತೊಳಿಸಿ ಹೋಮ್ವರ್ಕ್ ಎಲ್ಲ ಮಾಡಿಸೋವಂಥದ್ದು ಅದೆಲ್ಲ ನಮ್ಮ ಅತ್ತೆ ಮಾಡ್ತಾಯಿದ್ರು. ಆಮೇಲೆ ಹೈಸ್ಕೂಲಿಗೆ ಬಂದಮೇಲೆ ಫುಲ್ ಡೇ ಕ್ಲಾಸಸ್ ಇರ್ತಿದ್ದರಿಂದ ಏನು ಸಮಸ್ಯೆ ಇರ್ತಿಲ್ಲ. ಅವನು ಬರೋದೇ 4:00-5:00 ಆಗ್ತಾಯಿತ್ತು. ನಾನು ಮನೆಗೆ ಹೋಗೋಷ್ಟೊತ್ತಿಗೆ 6:30-7:00 ಆಗ್ತಿತ್ತು. ಅವನೇ ಬಂದು ಕೀ ತೆಗೆದು ಮಾಡಿ ಏನಾದರೂ ಸಂಜೆದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅವನೇ ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ಮಟ್ಕೊಂಡು ಮಾಡ್ತಾಯಿದ್ರ. ಹಾಗಾಗಿ ಅವನು ಮೊದಲಿಂದ ಒಂಥರ ನಮ್ಮ ಇಬ್ಬರ ಲೈಫ್ ಸ್ಟೈಲ್ ನೋಡ್ತಾ ಇದ್ನಲ್ಲ, ಹಾಗಾಗಿ ಅವನು ಒಂಥರ ಸ್ವಂತಿಕೆ ಅವನೇ ಬೆಳೆಸ್ಕೊಂತ ಬಂದ. ಹೆಚ್ಚು ನಮ್ಮ ಮೇಲೆ ಏನು ಡಿಪೆಂಡ್ ಆಗ್ತಾ ಇರಲಿಲ್ಲ. ಯಾವಾಗ ಅವನಿಗೆ ನಮ್ಮ ಸಹಾಯ ಬೇಕಾಗ್ತಾಯಿತ್ತು, ಅಪ್ ಟು 5th standard ನಾನು ಹೇಳ್ಕೊಡ್ತಾ ಇದ್ದೆ ಅವನಿಗೆ. ಸಂಜೆ ಹೊತ್ತು ಅವನಿಗೆ ಹೋಮ್ವರ್ಕ್ ಮಾಡಿಸೋದು ಮಟ್ಟ, ಆನಂತರ ಅವನೇ ಕಲ್ತ್ಕೊಳ್ತಿದ್ದೆ. ಏನಾದರೂ ತುಂಬ ಅರ್ಥ ಆಗಲಿಲ್ಲ ಮಾಡಲಿಲ್ಲ ಅಂದಾಗ ಮಾತ್ರ ನಮ್ಮನ್ನು ಕೇಳ್ತಾ ಇದ್ದ. ಮತ್ತು ರೆಗ್ಯುಲರಾಗಿ ನಾನು ಸ್ಕೂಲ್ ಅವ್ರ ಸ್ಕೂಲ್ ಟೀಚರ್ ಜೊತೆಗೆ ಟಚ್ಚಲ್ಲಿ ಇರ್ತಾ ಇದ್ದೆ.
ಅವರ ಪೇರೆಂಟ್ಸ್ ಇದು ಮೀಟಿಂಗ್ಗಳಿಗೆ ಅಟೆಂಡ್ ಆಗೋದು ಮಾಡೋದು, ಮತ್ತು ಅವನ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದ್ದ, ಸ್ಪೋರ್ಟ್ಸಲ್ಲೆಲ್ಲ ತುಂಬ ಚೆನ್ನಾಗಿರ್ತಿದ್ದ. ಅಂಥ ಟೈಮಲ್ಲೆಲ್ಲ ನಾವು ಅವನಿಗೆ ಟೈಮ್ ಕೊಡ್ತಾಯಿದ್ವಿ. ವಿ ಬೋತ್ ಆಫ್ ಅಸ್ ಯೂಸ್ ಟು ಅಟೆಂಡ್ ಹಿಸ್ ಪ್ರೋಗ್ರಾಮ್ಸ್. ಮತ್ತು ಹೈಸ್ಕೂಲಿಗೆ ಬಂದಾಗ್ಲೂ ಹಾಗೇ ಡೇ ಬೋರ್ಡ್ ಸ್ಕೂಲಲ್ಲಿದ್ದ ಅವನು, ಈವನ್ ಕಾಲೇಜ್ ಡೇಸಲ್ಲೂ ಅಷ್ಟೇ. ಆನಂತರ ಏನು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರಲ್ಲಿ ಅವನು ಡಿಗ್ರಿ ಮಾಡಿದ್ದು. ಈಗ ಎಮ್ ಎಸ್ ಸಿ ಕೂಡ ಆನ್ಲೈನ್ ಆಗ್ತಿರೋದ್ರಿಂದ ಈಗ ಇಲ್ಲಿದ್ದಾನೆ. ಏನಾದರೂ ಆಫ್ಲೈನ್ ಕ್ಲಾಸಸ್ ಇತ್ತು ಅಂತಂದರೆ ಅಲ್ಲಿ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾನೆ, ಅದರ್ವೈಸ್ ಹಿ ಸ್ಟಡೀಸ್ ಇನ್ ಹೋಮ್. ಈಗ ವರ್ಕಿಂಗ್ ವುಮನ್ ಇದ್ದಾಗ ಮಕ್ಕಳನ್ನ ಜಾಸ್ತಿ ಎಫೆಕ್ಷನ್ನು ಕೇರ್ ಟೇಕಿಂಗ್ ಮಾಡೋಕ್ಕಾಗಲ್ಲ ಅಂತ ಒಂದು ಕಂಪ್ಲೇಂಟ್ಸ್ ಇತ್ತೀಚೆಗೆ ನಾವು ಕೇಳ್ತಿರ್ತೀವಿ. ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ ಅನ್ನೋದು ಅದೇ ಕಾರಣನೂ ಹೇಳ್ತಾರೆ. ಇದನ್ನು ನೀವು ಇಲ್ಲ ಅನ್ನೋದನ್ನು ಹೇಗೆ ಹೇಳ್ತೀರಾ? ಇದು ಹಾಗೆ ಆಗದೇನೂ ಸಾಕಬಹುದು ಅಂತ. ಹೌದು, ಖಂಡಿತ ಸಿ. ನಾವು ಯಾವ ರೀತಿ ಸ್ಪೇಸ್ನ ಕೊಡ್ತೀವಿ, ಟೈಮ್ನ ಕೊಡ್ತೀವಿ, ಯಾವ ರೀತಿ ನಮ್ಮ ದಿನಚರಿನ ನಾವು ಅಳವಡಿಸ್ಕೊಳ್ತೀವಿ ಯೋಜನಾಬದ್ಧವಾಗಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮನೇಲಿ ಅತ್ತೆ ಮಾವ ಇದ್ದಾಗ ಅವ್ರಿಗೂ ಕೂಡ ನಾವು ಟೈಮ್ ಕೊಡಬೇಕಾಗತ್ತೆ. ತುಂಬ ವರ್ಷಗಳ ಕಾಲ ನನ್ನ ಜೊತೆ ನಮ್ಮ ತಂದೆ ತಾಯಿ ಇದ್ದರು, ವಯಸ್ಸಾದವರು, ಅವ್ರನ್ನ ಕೂಡ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇರ್ತಾ ಇತ್ತು. ಜೊತೆಗೆ ಒಬ್ಬ ಮೇಡ್ ಸಹಾಯ ನಾನು ತೊಗೊಳ್ತೇವೆ. ಹೊರಗಿನ ಕೆಲಸಗಳಿಗೆಲ್ಲನೂ ಕೆಲಸದವ್ರು ಬಂದು ಮಾಡ್ಕೊಂಡು ಹೋಗ್ತಾಯಿದ್ರು, ಮತ್ತು ಅಡುಗೆ ತಿಂಡಿ ಔಷಧೋಪಚಾರ ಎಲ್ಲ ನಾನೇ ನೋಡ್ತಾ ಇದ್ದಿದ್ದು. ಅಫ್ಕೋರ್ಸ್ ಕೆಲವು ಸಂದರ್ಭದಲ್ಲಿ ನಾನೇನು ಬೆಂಗಳೂರಿನಲ್ಲೇ ಇರಲಿಲ್ಲ, ನಾನು ರಾಮನಗರದಲ್ಲಿ ಕೆಲಸ ಮಾಡಿದ್ದೀನಿ, ಮಂಡ್ಯದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಅವಾಗ ಟ್ರಾವೆಲ್ ಮಾಡಬೇಕಾಗ್ತಾ ಇತ್ತು. ಎಲ್ಲದಕ್ಕೂ ಕೂಡ ಹೊಂದಾವಣಿಕೆ ಮಾಡಿಕೊಂಡು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದ್ರ ಜೊತೆಗೆ ಮನೆ ಮಂದಿಯ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ನಮ್ಗೆ ರಜೆಗಳು ಸಿಕ್ಕಲ್ಲ, ಮತ್ತು ಜವಾಬ್ದಾರಿ ಇರೋದು ಕೆಲಸದಲ್ಲಿರ್ತೀವಿ, ಹಾಗೆಲ್ಲ ನುಣುಚ್ಕೊಳಕ್ಕಾಗೋದಿಲ್ಲ. ಮತ್ತು ಹೆಣ್ಣು ಒಂದು ಕಾರಣಕ್ಕೋಸ್ಕರ ಆ ಒಂದು ಮಾರ್ಜಿನ್ ತೊಗೊಳಕ್ಕೆ ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ನಾವು ಸರಿಸಮವಾಗಿ ಕೆಲಸ ಮಾಡ್ತೀವಿ, ಅದೇ ವೇತನವನ್ನು ಪಡ್ಕೊಳ್ತೀವಿ, ಅದೇ ಸೌಲಭ್ಯಗಳನ್ನ ಪಡ್ಕೊಳ್ತೀವಿ. ಹಾಗಿದ್ದಾಗ ಫೀಲ್ಡ್ ಲೆವೆಲ್ ಪೋಸ್ಟ್ಗಳನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಹೆಣ್ಣು ಅನ್ನೋ ಒಂದು ಕಾರಣಕ್ಕಾಗಿ ಯಾವುದೇ ರೀತಿ ಎಕ್ಸಿಮಿಷನ್ ತೊಗೊಳಕ್ಕೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್ ವಾಟ್ ಐ ಆಮ್ ಅಂತ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನನಗೆ ಮನೆಯವ್ರದ್ದು ನನ್ನ ಮಗುವಿನ ಜೊತೆ ಹಿಡ್ಕೊಂಡು ಕೂಡ ನನಗೆ ಸಹಕಾರ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು. ಅಂಥ ಟೈಮಲ್ಲಿ ನೀನು ಹೋಗು, ಕೆಲಸ ಮಾಡು, ಫೀಲ್ಡ್ ಲೆವೆಲಲ್ಲಿ ಬಂದಿರೋ ಆಪರ್ಚುನಿಟಿನ ಬಿಡಬೇಡ ಅಂತೇಳಿ ತುಂಬ ಪಾಸಿಟಿವಾಗಿ ನನ್ನ ಹಸ್ಬೆಂಡು ಸಪೋರ್ಟ್ ಮಾಡ್ತಿದ್ರು. ಹೀಗಾಗಿ ಸಿ ನಾನು ಕೆಲಸಕ್ಕೆ ಸೇರಿದ ಮೇಲೆ ನಾನು ಎಮ್ ಎಡ್ ಮಾಡಿದೆ. ಸೊ ಎಮ್ ಎಡ್ಡಲ್ಲಿ ನನಗೆ ರ್ಯಾಂಕು ವಿತ್ ಗೋಲ್ಡ್ ಮೆಡಲ್ ಬಂದಿದ್ದು ನನ್ನ ಮಗನ ಸಹಕಾರ. ಅವನ ಅವಾಗ ಫಿಫ್ತ್ ಸ್ಟ್ಯಾಂಡರ್ಡು, ಅವನು ನಾನು ಜೊತೆಲೇ ಕೂತ್ಕೊಂಡು ಓದ್ಕೋತಾ ಇದ್ವಿ. ಸೊ ಹೀಗೆ ಮನೆಯವ್ರ ಸಹಕಾರ ಇದ್ದು ನಿಮ್ಮ ನಿಮಗೆ ಮನಸ್ಸಿನಲ್ಲಿ ಅದಕ್ಕೆಲ್ಲನೂ ನೀವು ಸಮಯ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮನೋಭಾವ ಇದು, ಒಂದು ಆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದರೆ ಎಲ್ಲವೂ ಸಾಧ್ಯ.